ಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಣಬಲ ಹಾಗೂ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಅವರ ಷಡ್ಯಂತ್ರ, ನನ್ನ ಸೋಲಿಗೆ ಕಾರಣ ಡಾಕ್ಟರ್ ಎಂಸಿ ಸುಧಾಕರ್. ತಮ್ಮ ಸೋಲಿಗೆ ಚುನಾವಣೆಯಲ್ಲಿ ಹರಿದ ಹಣದ ಹೊಳೆಯೇ ಕಾರಣ ಕೆಪಿ ಬಚ್ಚೇಗೌಡ. ಸಮಾಜ ಸೇವೆಗೆ ಮಣೆ ಹಾಕಿದ ಮತದಾರರು ಮೂವರು ವಿಧಾನಸಭೆಗೆ ಪ್ರವೇಶ. ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ವಿತರಣೆಯಲ್ಲಿ ಲೋಪದೋಷ, ರೊಚ್ಚಿಗೆದ್ದ ಅಂಗನವಾಡಿ ಕಾರ್ಯಕರ್ತೆಯರಿಂದ ಸಿಡಿಪಿಒ ಕಚೇರಿಗೆ ಮುತ್ತಿಗೆ. ತಾಯಿಗೆ ಗೆಲುವಿನ ಕಾಣಿಕೆ ಕೊಟ್ಟ ಮಗ ಕೆಜಿಎಫ್ ಕ್ಷೇತ್ರದಿಂದ ರಾಮಕ್ಕ ವಿಧಾನಸಭೆಗೆ. ವಾರ್ತೆಗಳ ವಿವರ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಣಬಲ ಮತ್ತು ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಷಡ್ಯಂತ್ರ ರಾಜಕಾರಣದಿಂದಾಗಿ ತನಗೆ ಸೋಲಾಗಲು ಕಾರಣ ಎಂದು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಎದುರಿಸಿದ್ದ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ. ಎರಡು ಬಾರಿ ಶಾಸಕರಾಗಿ ಮೂರನೇ ಬಾರಿಗೆ ಸೋಲು ಅನುಭವಿಸಿದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಎಂಸಿ ಸುಧಾಕರ್ ಸೋಲು ಅನುಭವಿಸಿದ ನಂತರ ಸಿನ್ಯೂಸ್ನೊಂದಿಗೆ ಮಾತನಾಡಿ, ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯದಿಂದಾಗಿ ಪೇದೆಯೊಬ್ಬ ಸಾವನ್ನಪ್ಪಿದ್ದ ಘಟನೆಯನ್ನ ತಮ್ಮ ವಿರೋಧಿಗಳು ರಾಜಕೀಯಕ್ಕಾಗಿ ಬಳಸಿಕೊಂಡರು. ತಮ್ಮ ವಿರುದ್ಧ ಒಂದು ಸಮುದಾಯವನ್ನ ಎತ್ತಿಕಟ್ಟಿದರು. ಸರ್ಕಾರದಿಂದ ಕೋಟ್ಯಾಂತರ ಅನುದಾನ ತಂದು ಚಿಂತಾಮಣಿ ಕ್ಷೇತ್ರವನ್ನ ಜಿಲ್ಲೆಯಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಮಾಡಿದೆ. ಕ್ಷೇತ್ರದ ಜನತೆ ಸ್ವಾಭಿಮಾನಕ್ಕೆ ಕಟ್ಟುಬಿದ್ದು ತಮಗೆ ಮತ ನೀಡುತ್ತಾರೆ ಎಂದು ಬಹಳ ನಂಬಿಕೆ ಇಟ್ಟುಕೊಂಡಿದ್ದೆ. ಆದರೆ ಆ ನಂಬಿಕೆ ಹುಸಿಯಾಗಿದೆ. ಹಣದ ಪ್ರಭಾವದಿಂದ ನಾನು ಸೋತಿದ್ದೇನೆ ಎಂದು ತಮ್ಮ ಮನದಾಳದ ನೋವನ್ನ ಅವರು ತೋಡಿಕೊಂಡರು. ಈ ಸಂಬಂಧಪಟ್ಟಂಗೆ ಎಲ್ಲ ಅಧಿಕಾರ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು. ಬಾಗೇಪಲ್ಲಿ ತಾಲೂಕು ಸಂಬಂಧಪಟ್ಟಂಗೆ ಏಳನೇ ಸುತ್ತಿನ ಪ್ರಕ್ರಿಯೆ ಕಾರ್ಯ, ಮತ ಎಣಿಕೆ ಕಾರ್ಯ ಇಲಾಖೆ ಕೆಲಸ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಾರ್ಲಹಳ್ಳಿ ಎರಕೋಟೆ ಘಟನೆಗೆ ಇವತ್ತು ಪೊಲೀಸ್ ಇಲಾಖೆ ವೈಫಲ್ಯ. ಹಲವಾರು ಬಾರಿ ನಾವು ಪೊಲೀಸ್ ಇಲಾಖೆಗೆ ಅದ್ರ ಬಗ್ಗೆ ಗಮನಕ್ಕೆ ತಂದ್ರೂ ಬಹುಶಃ ಕೆಲವೊಂದು ಕಡೆ ನಿರ್ಲಕ್ಷ್ಯ ಆಯಿತು. ಮುಗ್ಧರನ್ನು ಬಂಧಿಸಿ ಇವತ್ತು ಅದು ಬೇರೆ ರೀತಿ ಬಿಂಬಿಸ್ತಕ್ಕಂಥದ್ದಾಯಿತು. ಉದಾಹರಣೆಗೆ ಇವತ್ತು ಮತ್ತೊಂದು ಗಣೇಶ ಹಬ್ಬದ ಒಂದು ಗಣೇಶ ವಿಸರ್ಜನೆ, ಒಂದು ಮೂರ್ತಿಗಳ ವಿಸರ್ಜನೆ ಸಂದರ್ಭದಲ್ಲಿ ಘಟನೆ ನಡೆದಿತ್ತು. ಅವತ್ತು ನಾನು ಪೊಲೀಸ್ ಇಲಾಖೆಯವರಿಗೆ ಸಂಜೆ ಈ ಥರ ಸೆನ್ಸಿಟಿವ್ ಇರ್ತದೆ, ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ನಾನು ಅವರಿಗೆ ಮಾಹಿತಿ ಕೊಟ್ಟಿದ್ದೆ. ಅಲ್ಲೂ ಪೊಲೀಸ್ ಇಲಾಖೆಯವರ ವೈಫಲ್ಯ ಆಯಿತು. ಆದರೆ ಘಟನೆಯಲ್ಲಿ ಒಬ್ಬ ಪೇದೆ ಸುಧಾಕರ್ ರೆಡ್ಡಿ ಅಂತಕ್ಕಂಥವ್ರು ಸತ್ತರು. ಪೊಲೀಸ್ ಇಲಾಖೆಯವರ ಒಂದು ಏನು ಅವರು ಬೇಜವಾಬ್ದಾರಿಯಾಗಿ ಯಾವ ರೀತಿಯಾಗಿ ಒಂದು ಘಟನೆ ನಡೆದಾಗ ಮುಗ್ಧರನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಮುಗ್ಧರನ್ನು ಬಂಧಿಸಿರ್ತಕ್ಕಂಥ ಕೆಲಸ ಮಾಡಿದಾಗ ನಾವು ಅದನ್ನು ಪ್ರತಿಭಟಿಸಿದ್ವಿ. ಆದರೂ ಇವತ್ತು ಸಮಾಜದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆ ಹೊಣೆಯನ್ನು ಶಾಸಕರ ಮೇಲೆ ಆಗ್ತಕ್ಕಂಥದ್ದು, ಇವೆಲ್ಲ ಮಾಡ್ತಕ್ಕಂಥದ್ದು, ಮತ ಗಳಿಸುವಂಥದ್ದಕ್ಕೆ ಇವೆಲ್ಲ ಸರ್ವೇ ಸಾಮಾನ್ಯ. ಬಹುಶಃ ಇವೆಲ್ಲ ಇವತ್ತು ಹಣದ ರಾಜಕಾರಣದ ಜೊತೆಗೆ ಈ ರೀತಿ ಜಾತಿ ಹೆಸರಲ್ಲಿ ನನ್ನ ಮೇಲೆ ಬಿಂಬಿಸ್ತಕ್ಕಂಥದ್ದು. ನಾನು ಯಾರಿಗೂ ಅಲ್ಲಿ ಅವರಿಗೆ ಯಾರಿಗೂ ಹೇಳಿರಲಿಲ್ಲ ಸುಧಾಕರ್ ರೆಡ್ಡಿ ಕೊಲೆ ಮಾಡಿ ಅಂತ ನಾನು ಹೇಳಿರಲಿಲ್ಲ. ಇಲ್ಲ ಬೇರೆ ಬೇರೆ ಘಟನೆಗಳ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವ್ರನ್ನ ನೀವು ಅವರ ವಿರುದ್ಧ ಕಟ್ಕೊಳ್ಳಿ ಅಂತಕ್ಕಂಥದ್ದಕ್ಕೆ ನಾವು ಹೇಳಿರಲಿಲ್ಲ. ಅವರು ಸ್ವಯಂಕೃತ ಅಪರಾಧಗಳಿಂದ ಪೊಲೀಸ್ ಇಲಾಖೆ ಅವ್ರ ಮಧ್ಯೆ ಆಗಿರ್ತಕ್ಕಂಥ ಘಟನೆಯನ್ನು ದೊಡ್ಡದಾಗಿ ಒಂದು ಸಮುದಾಯವನ್ನು ನನ್ನ ವಿರುದ್ಧವಾಗಿ ಎತ್ತಿಕಟ್ಟತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಣಬಲ ನಡೆದಿದೆ? ಖಂಡಿತ, ನಾನು ಆಗಲೇ ಹೇಳಿದೆ, ಹಣಬಲ ಸಂಪೂರ್ಣವಾಗಿ ಹಣಬಲದಿಂದಲೇ ಇವತ್ತು ಅಲ್ಲಿ ಜಯ ಆಗಿದೆ. ನನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಾಣಿ ಕೃಷ್ಣಾರೆಡ್ಡಿ ಸೋಲಿನ ಹಿಂದೆ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಅವರ ಕುತಂತ್ರ ರಾಜಕಾರಣ ಕೆಲಸ ಮಾಡಿದೆ ಎಂದು ಈ ವೇಳೆ ಆರೋಪಿಸಿದರು. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥ ಮತ ನೋಡಿದಾಗ ನಿಮಗೆ ಗೊತ್ತಾಗ್ಬೋದು ಯಾರ್ಯಾರು ಎಲ್ಲೆಲ್ಲಿ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದು, ನಿಮಗೆ ಅದು ಗೊತ್ತಾಗ್ತದೆ. ಸರ್, ನಿಮ್ಮ ಸೋಲಿಗೆ ಪ್ರಮುಖ ಕಾರಣ ಏನಿರ್ಬೋದು? ಹಣನೇ, ನಾನು ಹೇಳ್ತಾ ಇದ್ದೀನಿ, ಸಂಪೂರ್ಣವಾಗಿ ಇವತ್ತು ಹಣದಿಂದ ನಾನು ಹಣದ ಮುಂದೆ ನಾನು ಸೋತಿದ್ದೇನೆ. ನಮ್ಮ ಕ್ಷೇತ್ರದಲ್ಲಿ ನಾನು ಭಾಳ ನಂಬಿಕೆ ಇಟ್ಕೊಂಡಿದ್ದೆ, ಜನ ಸ್ವಾಭಿಮಾನಕ್ಕೆ ಮತ ಕೊಡ್ತಾರೆ ಅಂತೇಳಿ, ಬಹುಶಃ ನನ್ನ ನಂಬಿಕೆ ಹುಸಿಯಾಗಿದೆ. ನಿಮ್ಮ ಅಭಿವೃದ್ಧಿಗೆ ಏನಾಯ್ತು ಸರ್ ಫಲಿತಾಂಶ? ಅಭಿವೃದ್ಧಿ ಅಂತಕ್ಕಂಥದ್ದು ಇವತ್ತು ವ್ಯವಸ್ಥೆಯಲ್ಲಿ ನಮ್ಮ ಜವಾಬ್ದಾರಿ ನಾನು ನಿಭಾಯಿಸಿದ್ದೀನಿ. ಬಹುಶಃ ಮುಂದೆ ಏನು ಮಾಡ್ತಕ್ಕಂಥವ್ರು ಅವರು ಅಭಿವೃದ್ಧಿ ಮಾಡಲಿ, ಮುಂದೆ ಇನ್ನೊಂದು 5 ವರ್ಷಕ್ಕೆ ಮತ್ತೆ ಚುನಾವಣೆ ಪ್ರಕ್ರಿಯೆ ಬರ್ತದೆ, ಜನ ಮತ್ತೆ ಯಾವ ರೀತಿ ತೀರ್ಮಾನ ಮಾಡ್ತಾರೆ ನೋಡೋಣ. ಈಗಿನ 5 ವರ್ಷ ಕಾಯ್ಬೇಕಲ್ಲ. ಅಮರೀಶ್, ಸಿನ್ಯೂಸ್, ಚಿಕ್ಕಬಳ್ಳಾಪುರ. ಗೆಲ್ಲುವ ಆತ್ಮವಿಶ್ವಾಸ ಇಟ್ಟುಕೊಂಡಿದ್ದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕೆಪಿ ಬಚ್ಚೇಗೌಡ ತಮ್ಮ ಸೋಲಿಗೆ ಎದುರಾಳಿ ಅಭ್ಯರ್ಥಿ ಹರಿಸಿದ ಹಣದ ಹೊಳೆಯೇ ಕಾರಣ, ಹಣದ ಪ್ರಭಾವದ ಮುಂದೆ ತಮ್ಮ ಒಳ್ಳೆಯತನವನ್ನ ಗುರುತಿಸಲಿಲ್ಲ ಎಂದು ಹೇಳಿದ್ದಾರೆ.
ತಮಗೆ ಸಿಕ್ಕ 5 ವರ್ಷದ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹಗಲಿರುಳು ಶ್ರಮಿಸಿದ್ದು, ರಸ್ತೆ, ನೀರು, ಮಿನಿ ವಿಧಾನಸೌಧ, ಜಿಲ್ಲಾಸೌಧ ಸೇರಿದಂತೆ 100+ ಜನಪರ ಅಭಿವೃದ್ಧಿಗಳನ್ನ ಮಾಡಿದ್ದೇನೆ. ಭ್ರಷ್ಟಾಚಾರ ರಹಿತ ತಮ್ಮ ಆಡಳಿತಕ್ಕೆ ಜನರು ಮತ್ತೆ ತಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡುತ್ತಾರೆ ಎನ್ನುವ ನಿರೀಕ್ಷೆಯಲ್ಲಿದ್ದೆ. ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿದ್ದರು, ಆದರೆ ಎದುರಾಳಿ ಅಭ್ಯರ್ಥಿ ಹರಿಸಿದ ಹಣದ ಪ್ರಭಾವದಿಂದ ತಮ್ಮ ಒಳ್ಳೆಯತನ ಮತ್ತು ಜನಪರ ಅಭಿವೃದ್ಧಿಯನ್ನ ಮತದಾರರು ಕೈ ಹಿಡಿಯಲಿಲ್ಲ ಎಂದು ತಿಳಿಸಿದರು. ನೆಗೆಟಿವ್ ಫ್ಯಾಕ್ಟರ್ಸ್ ಯಾವ ಇರಲಿಲ್ಲ. ಆಮೇಲೆ ಎಲ್ಲ ಕಡೆಯಿಂದಲೂ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದು, ಮೀಡಿಯಾ ರಿಪೋರ್ಟ್ ಇರ್ಬೋದು, ಬಚ್ಚೇಗೌಡರು ಗೆಲ್ತಾರೆ ಅಂತಿತ್ತು. ಮನೆ ದಿನಗಳಲ್ಲಿ ಮತದಾರರನ್ನ ಏನು ಬುಡಮೇಲ್ ಮಾಡ್ತಕ್ಕಂಥ ರಿಸಲ್ಟ್ನ ಬುಡಮೇಲ್ ಮಾಡಬೇಕಾದ್ರೆ ಹಣದ ಪ್ರಭಾವ ಅಂತ ಸಾರಾಶ್ರೀಟ ಕಾಣಬಹುದು. ಸರ್, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನಾದರೂ ಅಸಮಾಧಾನ ಜನರಿಗಿತ್ತು ಅಂತ ಅನಿಸುತ್ತೆ? ನನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಶಾಸಕರು ಹಿಂದೆ ಬಂದವರು ಯಾರೂ ಇಲ್ಲ, ಮುಂದೆ ಬಂದಿರೋ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇನ್ನಷ್ಟು ಸುದ್ದಿಗಳು ಮುಂದುವರಿಯುತ್ತವೆ ಬ್ರೇಕ್ ನಂತರ. ಬ್ರೇಕ್ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಗೆ ಈ ಬಾರಿ ನಡೆದ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ ಸಮಾಜ ಸೇವೆ, ಉಡುಗೊರೆ ಮತ್ತು ಹಣದ ಬಲಕ್ಕೆ ಮತದಾರರು ಮಣೆ ಹಾಕಿದ್ದಾರೆ. ಇದಕ್ಕೆ ಉತ್ತಮ ನಿದರ್ಶನ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯ ಮೂಲಕವೇ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಚುನಾವಣೆಯಲ್ಲಿ ಜಯಶೀಲರಾದ ವ್ಯಕ್ತಿಗಳೇ ಸಾಕ್ಷಿ. ಗೌರಿಬಿದನೂರು ಕ್ಷೇತ್ರದಲ್ಲೂ ಸಹ ಇಂತಹ ವ್ಯಕ್ತಿಗೆ ಮತದಾರರು 2ನೇ ಸ್ಥಾನ ನೀಡಿದ್ದಾರೆ. ಕಳೆದ 5 ವರ್ಷಗಳಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಂಗೋಲಿ ಸ್ಪರ್ಧೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಮತ್ತು ಆರೋಗ್ಯ ಶಿಬಿರ, ಹೀಗೆ ಸಮಾಜ ಸೇವಾ ಕಾರ್ಯದ ಮೂಲಕ ಮತದಾರರನ್ನ ಮೋಡಿ ಮಾಡಿದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಚುನಾವಣೆಯಲ್ಲಿ ಗೆಲ್ಲಲು ಯಶಸ್ವಿಯಾಗಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 13 ವರ್ಷಗಳಿಂದ ಸಾವಿರಾರು ಉಚಿತ ಸಾಮೂಹಿಕ ವಿವಾಹಗಳನ್ನ ಮಾಡಿದ್ದು ಅಲ್ಲದೆ ನವ ದಂಪತಿಗಳಿಗೆ ಹಸುವನ್ನ ನೀಡಿ ಅವರ ಸ್ವತಂತ್ರ ಬದುಕಿಗೆ ಊರುಗೋಲಾದ ಎಸ್ಎನ್ ಸುಬ್ಬಾರೆಡ್ಡಿಯನ್ನ ಸಹ ಕ್ಷೇತ್ರದ ಜನತೆ ಕೈಬಿಟ್ಟಿಲ್ಲ. ಕೃತಜ್ಞ ಸೂಚಕ ಫಲವಾಗಿಯೇ ಇವರನ್ನ ಮತದಾರರು ಜಿಲ್ಲೆಯಲ್ಲಿಯೇ ಅತ್ಯಧಿಕ ಮತಗಳಿಂದ ಆರಿಸಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 60 ವರ್ಷಗಳಿಂದಲೂ 2 ಕುಟುಂಬಗಳ ನಡುವೆಯೇ ನಡೆಯುತ್ತಿದ್ದ ರಾಜಕಾರಣಕ್ಕೆ ಸಮಾಜ ಸೇವೆ ಮೂಲಕ ಹೊರಗಿನಿಂದ ಕ್ಷೇತ್ರಕ್ಕೆ ಕಾಲಿಟ್ಟ ವ್ಯಕ್ತಿಯೊಬ್ಬರು ಮುಕ್ತಿ ಕಾಣಿಸಿದ್ದಾರೆ. ಬೆಂಗಳೂರಿನಿಂದ ಈ ಕ್ಷೇತ್ರಕ್ಕೆ ಕಾಲಿಟ್ಟ ಜೆಕೆ ಕೃಷ್ಣಾರೆಡ್ಡಿ ಅವರು ಕ್ಷೇತ್ರದ ಜನತೆಗೆ ಪ್ರವಾಸದ ರುಚಿ, ಕಷ್ಟದ ಕಾಲದಲ್ಲಿ ಹಣ ಹಂಚುವ ಮೂಲಕ ಮತದಾರರನ್ನ ತಮ್ಮತ್ತ ಸೆಳೆದುಕೊಂಡು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ತರಹ ಗೌರಿಬಿದನೂರು ಕ್ಷೇತ್ರಕ್ಕೂ ಪ್ರವೇಶಿಸಿದ ಜೈಪಾಲ್ ರೆಡ್ಡಿ ಸಮಾಜ ಸೇವೆ ಮೂಲಕ ಗುರುತಿಸಿಕೊಂಡು ನಂತರ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಎದುರಿಸಿದರು. ಅಲ್ಲದೆ 44,000 ಮತ ಪಡೆದು 2ನೇ ಸ್ಥಾನ ಗಳಿಸಿದರು. ಸಿನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಮರ್ಪಕವಾಗಿ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡುತ್ತಿಲ್ಲವೆಂದು ಆರೋಪಿಸಿ ಗುರುವಾರ 100+ ಅಂಗನವಾಡಿ ಕಾರ್ಯಕರ್ತೆಯರು ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಧರಣಿ ನಡೆಸಿದರು. ಚಿಂತಾಮಣಿ ತಾಲೂಕಿನಲ್ಲಿ ಕಳೆದ 2-3 ವರ್ಷಗಳಿಂದ ಸ್ಥಳೀಯ ಸಿಡಿಪಿಒ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯೊಬ್ಬರು ಅಂಗನವಾಡಿ ಕೇಂದ್ರಗಳಿಗೆ ಸಮರ್ಪಕ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡದೆ ಲೆಕ್ಕಾಚಾರದಲ್ಲಿ ಮಾತ್ರ ಭಾರಿ ಗೋಲ್ಮಾಲ್ ನಡೆಸುತ್ತಿದ್ದಾರೆಂದು ಪ್ರತಿಭಟನಾ ನಿರತ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು
ತಾಲೂಕಿನಲ್ಲಿ ಕಳೆದ 4 ವರ್ಷಗಳಿಂದ ಸಹ ಅಂಗನವಾಡಿ ಕಾರ್ಯಕರ್ತೆಯನ್ನ ಸ್ಥಾನಪಲ್ಲಟ ಮಾಡಿಲ್ಲ. ಇದುವರೆಗೂ ತಾಲೂಕಿನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನೂ ಪ್ರೋತ್ಸಾಹಧನ ನೀಡಿಲ್ಲವೆಂದು ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗರ್ಭಕೋಶದ ಶಸ್ತ್ರಚಿಕಿತ್ಸೆಗೆ ಹಣ ಬಿಡುಗಡೆ ಮಾಡಿಲ್ಲ. ಈ ಬಗ್ಗೆ ಕೇಳಿದರೂ ಅಧಿಕಾರಿಗಳು ಸೂಕ್ತ ಮಾಹಿತಿ ನೀಡುತ್ತಿಲ್ಲವೆಂದು ಆರೋಪಿಸಿ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದರು. ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದ ಕಾರ್ಯಕರ್ತೆಯರಿಗೆ 2 ವರ್ಷದಿಂದ ಹೆಚ್ಚುವರಿ ಗೌರವಧನ ನೀಡಿಲ್ಲ. ತಾಲೂಕಿನಲ್ಲಿ ಹೊಸದಾಗಿ ಕಾರ್ಯಕರ್ತರನ್ನಾಗಿ ನೇಮಕಗೊಂಡವರಿಗೆ ಇನ್ನೂ ಆದೇಶ ಪತ್ರ ನೀಡಿಲ್ಲ. ಭಾಗ್ಯಲಕ್ಷ್ಮಿ ಬಾಂಡ್ಗಳ ಖಾತೆ ತೆರೆಯಲು ಎಲ್ಲಾ ಬ್ಯಾಂಕ್ಗಳಿಗೆ ಆದೇಶಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ವರ್ಷದಿಂದ ಕೂಡ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇದುವರೆಗೂ ಕೂಡ 3 ಹೋರಾಟ ಮಾಡಿದ್ದೀವಿ. ನಮ್ಮ ಉಪನಿರ್ದೇಶಕರಿಗೂ ಕೂಡ 4 ಸಲ ಮನವಿ ಪತ್ರ ಕೊಟ್ಟಿದ್ದೀವಿ. ಆದರೂ ಕೂಡ ಇಲ್ಲಿನ ಬೇಡಿಕೆಗಳು ಈಡೇರದೆ ಹಂಗೆ ಇದ್ದಾವೆ. ಇಲ್ಲಿ ಮೈನ್ ಆಗಿರುವಂಥದ್ದು ಏನು ಅಂತಂದರೆ, ಈಗ ಫಲಾನುಭವಿಗಳಿಗೆ ವಿತರಣೆ ಮಾಡೋ ವಿಷಯದಲ್ಲಿ ತುಂಬಾನೇ ಇಲ್ಲಿ ಅವ್ಯವಹಾರ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈಗ 50 ಜನ 60 ಜನ 100 ಜನ ಫಲಾನುಭವಿಗಳು ಇರುವಂಥ ಕಡೆ ಬರೀ 8 ಕೆಜಿ 9 ಕೆಜಿ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿದ್ದಾರೆ. ಆಗ ಇವರು ಮೆನು ಚಾರ್ಟ್ ಅಂತಂದ್ಬಿಟ್ಟು ಒಂದು ಬರೆಸ್ತಾರೆ. ಈಗ ತಿಂಗಳಿಗೆ ಇಷ್ಟು ಫಲಾನುಭವಿಗಳಿಗೆ ಆಹಾರ ಪದಾರ್ಥಗಳು ಕೊಡಬೇಕು ಅಂತಂದ್ಬಿಟ್ಟು, ಆದರೆ ಇಲ್ಲಿ ಬರೀ ಅದರಲ್ಲಿ ಇರೋವಂಥ ಕಾಲು ಭಾಗ ಕೂಡ ಫಲಾನುಭವಿಗಳಿಗೆ ಕೊಡ್ತಾ ಇಲ್ಲ. ಇಲ್ಲಿ ತುಂಬಾನೇ ಅವ್ಯವಹಾರ ಆಗಿದೆ. ಮತ್ತೆ ಇನ್ನೂ ಕೂಡ ಹಲವಾರು ಬೇಡಿಕೆಗಳಿದ್ದಾವೆ. ವರ್ಗಾವಣೆ ಕೊಡಬೇಕು ಅಂತಂದ್ಬಿಟ್ಟು ಹಲವಾರು ಕಾರ್ಯಕರ್ತರು ಕೇಳಿದ್ರು, ಇದುವರೆಗೂ ಕೂಡ ಕೊಟ್ಟಿಲ್ಲ. 3 ವರ್ಷ ಆಗಿದೆ, ಅವರೆಲ್ಲ ಕೂಡ ಲೆಟರ್ಗಳು ಕೊಟ್ಟು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಮುಖ್ಯವಾಗಿರುವಂತಹ ವಿಷಯ ಇಲ್ಲಿ ಸಹಾಯಕಿಯರನ್ನ ಅಪಾಯಿಂಟ್ ಮಾಡೋ ವಿಷಯದಲ್ಲಿ 4 ವರ್ಷದಿಂದ ಕೂಡ ಖಾಲಿ ಇದಾವೆ. ಈಗ ಒಂದು ವರ್ಕರ್ ಸಹಾಯಕಿ ಇಲ್ಲದೆ ಯಾವ ತರ ಕೆಲಸ ಮಾಡಬೇಕು ಅನ್ನೋದು ಒಂದು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮೀ ದೇವಮ್ಮ, ತಾಲೂಕು ಅಧ್ಯಕ್ಷೆ ಟಿಎಸ್ ಭಾಗ್ಯಲಕ್ಷ್ಮಿ, ಉಪಾಧ್ಯಕ್ಷ ವಿಜಯಲಕ್ಷ್ಮಿ ಮುಂತಾದವರು ಭಾಗವಹಿಸಿದ್ದರು. ಬಿ ದೇವಪ್ಪ, ಸಿನ್ಯೂಸ್, ಚಿಂತಾಮಣಿ.